ನಿಮ್ಮನ್ನ ಪ್ರೀತಿಸ್ತಾ ಇಲ್ಲ ಅಂತ ನಿಮಗೆ ಗೊತ್ತಾದ ಮೇಲೂ ನೀವು ಯಾಕೆ ನನ್ನನ್ನ ಇಷ್ಟಪಡ್ತೀರಾ? ನಿಮ್ಮ ಹೆಂಡತಿ ನಿಮ್ಮ ಮನೆಯವರ ಜೊತೆ ಸುಖವಾಗಿರಿ. ನನ್ನ ಮೇಲಿನ ಭ್ರಮೆನ ಬಿಟ್ಬಿಡಿ. ಓ ಪ್ಲೀಸ್, ನೀನ್ ಮನೆಗೆ ಹೋಗ್ಬೇಕು ಅಂತಿದ್ರೆ ಹೋಗು, ಆದ್ರೆ ಒಂದ್ ಮಾತ್ ಜ್ಞಾಪಕ ಇಟ್ಕೋ, ನಿನ್ನ ಪ್ರೀತಿಗಾಗಿ ನಾನ್ ಪಟ್ಟ ಸಂಕಟ ನಾನ್ ಮರೆಯಕ್ಕಾಗಲ್ಲ. ನಿನ್ನ ಬಿಟ್ಟು ಇನ್ಯಾರಿಗೂ ಇಲ್ಲಿ ಸ್ಥಾನ ಇಲ್ಲ. ನನಗೆ ಗೊತ್ತಿತ್ತು ಇದು ಹೀಗೆ ಆಗುತ್ತೆ ಅಂತ. ಕಳ್ಳನಿಗೆ ತಿಜೋರಿ ಕಾಯೋದಕ್ಕೆ ಬಿಟ್ರೆ ಸಂಪತ್ತು ಉಳಿಯುತ್ತಾ? ವಿಶಾಖನ ಅದೃಷ್ಟ ಕಂಡು ಹೊಟ್ಟೆ ಉರಿ ಅವಳಿಗೆ. ಅವರಿಬ್ಬರನ್ನು ದೂರ ದೂರ ಇಟ್ರೆ ತನ್ನ ಮೇಲೆ ಸುಲಭವಾಗಿ ಬೇಯಿಸ್ಕೋಬಹುದು ಅಂತ ಕೊಂಚ ಹಾಕ್ತಾ ಇದ್ದಾಳೆ. ನಾವಿಬ್ರು ಹೋಗದೆ ಮೋಸ ಹೋದ್ವಿ, ಈಗ ನಾವೇನು ಮಾಡೋಕ್ಕಾಗಲ್ವಲ್ಲ. ರಾಧಿಕಾ, ವಿಶು ವಿಶಾಖ ಹೇಗಿದ್ದಾರೆ? ಅಲ್ಲಿ ಉಳ್ಕೊಳ್ಳೋದಕ್ಕೆಲ್ಲ ಏನೂ ತೊಂದರೆ ಆಗಿಲ್ಲ ತಾನೆ? ಆಮೇಲೆ ಊಟ ಎಲ್ಲ ಹೇಗಿತ್ತು? ಎಲ್ಲರಿಗೂ ಅಡ್ಜಸ್ಟ್ ಆಯ್ತು ತಾನೆ? ಆಮೇಲೆ ಅಲ್ಲಿಂದ ಉಡುಪಿಗೆ ಹೊರಟ್ರ ಅವರಿಬ್ರು? ರುಕು, ನೀ ಹೀಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರೆ ಅವಳು ತಾನೆ ಹೇಗೆ ಉತ್ತರ ಹೇಳ್ತಾಳೆ? ರಾತ್ರಿ ಎಲ್ಲ ಇಡೀ ಪ್ರಯಾಣ ಮಾಡಿ ಸುಸ್ತಾಗಿರ್ತೆ, ಸ್ವಲ್ಪ ಸುಧಾರಿಸ್ಕೊಳ್ಳಿ ಬಿಡು. ಅವರಿಬ್ರು ಅಲ್ಲಿಂದ ಉಡುಪಿಗೆ ಹೊರಟ್ರು. ಓಹ್, ಸರಿ ಸರಿ. ರಾಧಿಕಾ, ನೀನು ಹೋಗಿ ಸ್ನಾನ ಮಾಡ್ಕೊಂಬಾ, ತಿಂಡಿ ತಿಂದು ರೆಸ್ಟ್ ತಗೊಳ್ಳುವಂತೆ ಹೊರಡು. ನನಗಂತೂ ದಿಕ್ಕೇ ತೋಚ್ತಾ ಇಲ್ಲ. ಆದ್ರೆ ನನ್ನಕ್ಕ ಈ ಮನೆ ಸೊಸೆ, ಅವಳು ಅವಳ ಗಂಡನ ಜೊತೆ ಸುಖವಾಗಿರ್ಬೇಕು ಅಂದ್ರೆ ನಾನು ಈ ಮನೆಯಿಂದ ಅವ್ರ ಮನಸ್ಸಿಂದ ದೂರ ಹೋಗ್ಲೇಬೇಕು. ಏನಾಗಿದೆ ನಿಮಗೆ? ಏನಿಲ್ಲ. ನೀವು ಮನಸ್ಸಿನಲ್ಲಿ ಏನೋ ಇಟ್ಕೊಂಡು ಕೊರಗ್ತಾ ಇದ್ದೀರಾ, ಅದೇನಂತ ನನ್ನ ಹತ್ರ ಹೇಳ್ಬಾರ್ದಾ? ನಾನೇನು ಹೊರಟವಳಲ್ವಲ್ಲ. ಹಿಂದೆ ನಡೆದಿರೋದನ್ನ ಮರೆತು ನಾವಿಬ್ರು ಹೊಸ ಜೀವನ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಈಗಲೂ ನಾವು ಇವ್ರ ಮನ್ಸ್ ಬಿಚ್ಚಿ ಮಾತಾಡ್ದೇ ಇದ್ರೆ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಕೆ ಹೇಗೆ ಹೇಳಿ? ಅಜ್ಜಿ, ನಾನು ಊರಿಗೆ ವಾಪಸ್ ಹೋಗ್ತೀನಿ, ನನ್ನ ಕಳಿಸ್ಕೊಡಿ. ಇಷ್ಟು ಬೇಗ? ಇನ್ನೊಂದು ತಿಂಗಳು ಇದ್ಕೊಂಡು ಹೋಗ್ಬೋದಾಗಿತ್ತಲ್ಲಮ್ಮ. ನನ್ಗೆ ಅಪ್ಪ ಅಮ್ಮ ತುಂಬ ನೆನಪಾಗ್ತಿದ್ದಾರೆ ಅಜ್ಜಿ. ಇಷ್ಟು ದಿನ ನಾನು ಯಾವತ್ತೂ ಅವ್ರನ್ನ ಬಿಟ್ಟಿರಲಿಲ್ಲ. ಅವಳಿಲ್ದೇ ಇರುವಾಗ ನಿನ್ನನ್ನು ಊರಿಗೆ ಕಳಿಸ್ಕೊಟ್ವಿ ಅಂತ ವಿಶಾಖ ಬೇಜಾರು ಮಾಡ್ಕೊಳ್ಳಲ್ವಾ? ಅದಕ್ಕೆ ಅವರಿಬ್ರು ಬರಲಿ, ಆಮೇಲೆ ವಿಶುಗೆ ಹೇಳಿ ನಿನ್ನ ಕಳಿಸ್ಕೊಡೋ ಏರ್ಪಾಟು ಮಾಡ್ತೀನಿ. ಆಯ್ತಾ ಮರಿ? ಅಜ್ಜಿ ಬಲವಂತಕ್ಕೆ ನಾನು ಇಲ್ಲಿ ಉಳ್ಕೊಂಡ್ರೆ ಅನಾಹುತ ಆಗುತ್ತೆ. ಅವ್ರು ನನಗೋಸ್ಕರ ವಿಶಾಖ ದೂರ ಮಾಡಿದ್ರೆ ಅವಳು ಬಹಳ ಹಾಳಾಗುತ್ತೆ. ಅದಕ್ಕೆ ಅವ್ರು ಬರೋದ್ರೊಳಗೆ ನಾನು ಮಧುರಾಪುರಕ್ಕೆ ವಾಪಸ್ ಹೋಗ್ಬೇಕು. ನಾನಿಲ್ಲಿ ಇರಬಾರ್ದು. ಕೇಳಿಸ್ತವ್ರಿಗೆ ಲಗೇಜ್ನ ಒಳಗಿಡೋದಕ್ಕೆ ಹೇಳು. ಯಾರು? ಅರೆ ನೀವಾ? ಏನಿಷ್ಟು ಬೇಗ ಬಂದ್ಬಿಟ್ರಿ? ಏನಾದ್ರೂ ತೊಂದರೆ ಆಯ್ತಾ?